ಸದಲ್ಗಾ ಪೊಲೀಸ್ ಠಾಣೆ ಮೇಲೆ ಎಸಿಬಿ ದಾಳಿ. ಲಂಚ ಪಡೆಯುತ್ತಿದ್ದಾಗ ಸಿಕ್ಕಿಬಿದ್ದ ಪಿಎಸ್ಐ ಹಾಗೂ ಇಬ್ಬರು ಪೊಲೀಸ್ ಪೇದೆಗಳು. ಅನಧಿಕೃತ ಪಾನ್ ಶಾಪ್ ಸಂಬಂಧ 45,000 ರೂಪಾಯಿಗಳ ಲಂಚದ ಬೇಡಿಕೆ, 40,000 ರೂಪಾಯಿಗಳಿಗೆ ಡೀಲ್. ಪಿಎಸ್ಐ ಕುಮಾರ್ ಹಿತ್ತಲ್ಮನಿ, ಕಾನ್ಸ್ಟೇಬಲ್ಗಳಾದ ಮಾಯಪ್ಪ ಗಿಂಡೆ ಹಾಗೂ ಶ್ರೀಶೈಲ್ ಮಂಗಿ ಎಸಿಬಿ ಬಲೆಗೆ. ಎಸ್ಪಿ ಬಿಎಸ್ ನ್ಯಾಮಗೌಡರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಜೆಎಂ ಕರುಣಾಕರ ಶೆಟ್ಟಿ ನೇತೃತ್ವದಲ್ಲಿ ಪಿಎಸ್ಐಗಳಾದ ಸುನೀಲ್ ಕುಮಾರ್, ಎಎಸ್ ಗುದಿಗೊಪ್ಪ ಹಾಗೂ ಧಾರವಾಡ್ನ ಅಲಿಶೇಖ್ ಕಾರ್ಯಾಚರಣೆ ನಡೆಸಿದ್ದಾರೆ. ಸದಲ್ಗಾ ಪೊಲೀಸ್ ಠಾಣೆ ಮೇಲೆ ಎಸಿಬಿ ದಾಳಿ. ಲಂಚ ಪಡೆಯುತ್ತಿದ್ದಾಗ ಸಿಕ್ಕಿಬಿದ್ದ ಪಿಎಸ್ಐ ಹಾಗೂ ಇಬ್ಬರು ಪೊಲೀಸ್ ಪೇದೆಗಳು ವಶಕ್ಕೆ. ಸದಲ್ಗಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಪೊಲೀಸ್ ಅನಧಿಕೃತವಾಗಿ ಪಾನ್ ಮಸಾಲಾ ಕಾರ್ಖಾನೆ ನಡೆಸುತ್ತಿದ್ದೀರಿ ಎಂದು 8 ದಿನಗಳ ಹಿಂದೆ ಪಿಎಸ್ಐ ಹಾಗೂ ಕಾನ್ಸ್ಟೇಬಲ್ ಇಬ್ಬರು ಕಾರ್ಖಾನೆಯ ಮಾಲೀಕನನ್ನು ಹೆದರಿಸಿ ಮಾಲೀಕನಿಂದ 45,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. ಅದರ ಪೈಕಿ 40,000 ರೂಪಾಯಿ ಡೀಲ್ ಒಪ್ಪಿಗೆ ಮಾಡಿರುತ್ತಾರೆ. ಸದಲ್ಗಾ ಪೊಲೀಸ್ ಠಾಣೆಯ ಪಿಎಸ್ಐ ಹಾಗೂ ಇಬ್ಬರು ಕಾನ್ಸ್ಟೇಬಲ್ಗಳು ಡೀಲ್ ಮಾಡಿಕೊಂಡು ಲಂಚದ ಹಣವನ್ನು ಪಡೆಯುತ್ತಿರುವಾಗ ಭ್ರಷ್ಟಾಚಾರ ನಿಗ್ರಹ ದಳದ ಬಲೆಗೆ ಬಿದ್ದಿದ್ದಾರೆ. 8 ಜುಲೈ ಸಂಜೆ ಸದಲ್ಗಾ ಠಾಣೆಯ ಮೇಲೆ ದಾಳಿ ನಡೆಸಿದ ಎಸ್ಸಿಬಿ ಅಧಿಕಾರಿಗಳು ಪಿಎಸ್ಐ ಕುಮಾರ್ ಹಿತ್ತಲ್ಮನಿ ಹಾಗೂ ಕಾನ್ಸ್ಟೇಬಲ್ಗಳಾದ ಮಾಯಪ್ಪ ಗಡ್ಡೆ ಮತ್ತು ಶ್ರೀಶೈಲ್ ಮಂಗಿ ಅವರನ್ನು ರೂಪಾಯಿ 40,000 ಲಂಚ ಪಡೆಯುವಾಗ ದಾಳಿ ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಸರ್ಕಾರದ ಅಗತ್ಯ ಎಲ್ಲ ಪರವಾನಿಗೆ ಪಡೆದು ಗಡಿ ಗ್ರಾಮ ಬೋರ್ಗಾಂವ್ನಲ್ಲಿ ಪಾನ್ ಮಸಾಲಾ ಕಾರ್ಖಾನೆ ನಡೆಸುತ್ತಿದ್ದ ಇಚ್ಚಲಕರಂಜಿ ಮೂಲದ ರಾಜು ಪಾಶ್ಚಾಪುರೆ ಅವರನ್ನು ಹೆದರಿಸಿದ್ದ ಪಿಎಸ್ಐ ಮತ್ತು ಪೇದೆಗಳು ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದರು. ಈ ಬಗ್ಗೆ ಕಾರ್ಖಾನೆ ಮಾಲೀಕ 8 ದಿನಗಳ ಹಿಂದೆ ಎಸಿಬಿಗೆ ದೂರು ಸಲ್ಲಿಸಿದ್ದರು. ದೂರಿನ ಹಿನ್ನೆಲೆಯಲ್ಲಿ ಸರಿಯಾದ ಸಮಯವನ್ನು ನೋಡಿ ಅಧಿಕಾರಿಗಳು ಠಾಣೆಯ ಮೇಲೆ ದಾಳಿ ನಡೆಸಿದರು. ಪಿಎಸ್ಐ ಕುಮಾರ್ ಹಿತ್ತಲ್ಮನಿಯವರು ಸದಲ್ಗಾ ಠಾಣೆಗೆ ವರ್ಗಾವಣೆಯಾಗಿ ಕೇವಲ 10 ದಿನಗಳಲ್ಲೇ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾರೆ. ಇದನ್ನು ಕಂಡು ಸದಲ್ಗಾ ಸುತ್ತಮುತ್ತಲಿನ ಜನರು ಕುತೂಹಲ ವ್ಯಕ್ತಪಡಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಎಸಿಬಿ ಎಸ್ಪಿ ಬಿಎಸ್ ನ್ಯಾಮಗೌಡರ್ ಮಾರ್ಗದರ್ಶನ ಮತ್ತು ಡಿವೈಎಸ್ಪಿ ಜೆಎಂ ಕರುಣಾಕರ್ ಶೆಟ್ಟಿ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ಗಳಾದ ಎಚ್ ಸುನೀಲ್ ಕುಮಾರ್, ಎಎಸ್ ಗುದಿಗೊಪ್ಪ, ಧಾರವಾಡದ ಅಲಿಶೇಖ್ ಹಾಗೂ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದರು.